ಬಂದರಿನೊಂದಿಗೆ ವಿಲೀನಗೊಳಿಸುತ್ತಿರುವುದನ್ನು ಖಂಡಿಸಿ ಜನವರಿ 9ರಂದು ಮಂಗಳೂರು ಬಂದ್ ನಡೆಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾದ ವಿಜಯ ಬ್ಯಾಂಕ್ ಅನ್ನು ಗುಜರಾತ್ನ ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ವಿಲೀನಗೊಳಿಸಲು ಮುಂದಾಗಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿ ಜನವರಿ 9ರಂದು ಮಂಗಳೂರು ಬಂದ್ ನಡೆಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಲಾಭದಲ್ಲಿ ನಡೆಯುವ ಈ ವಿಜಯ ಬ್ಯಾಂಕ್ ಅನ್ನು ಗುಜರಾತ್ ಮೂಲದ 2017-18 ಇಸವಿಯ ಪ್ರಥಮ ತ್ರೈಮಾಸಿಕದಲ್ಲಿ 3,102 ಕೋಟಿ ರೂಪಾಯಿ ನಷ್ಟದಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಕ್ಕೆ ಮಿಲನ ಮಾಡಿ ವಿಜಯ ಬ್ಯಾಂಕ್ ಅನ್ನು ಕೂಡ ನಷ್ಟದ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆ ಇದು ಆಗಿದೆ. ಇದು ಮೋದಿ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾಡಿದ ಅನ್ಯಾಯ ಮಾತ್ರವಲ್ಲದೆ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಕೆಲಸವೂ ಕೂಡ ಇದಾಗಿದೆ. ಲಾಭದಲ್ಲಿರುವಂತಹ ವಿಜಯ ಬ್ಯಾಂಕಿನ ಹೆಸರನ್ನು ಉಳಿಸುವ ಮುಖಾಂತರ ಬ್ಯಾಂಕ್ ಆಫ್ ಬರೋಡಾದ ನಷ್ಟದಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಕ್ಕೆ ಮಿಲನ ಮಾಡುವ ಮುಖಾಂತರ ಬಹುಶಃ ಕರಾವಳಿಯ ಹೆಮ್ಮೆಯ ಸಂಸ್ಥೆ ಆದಂತಹ ವಿಜಯ ಬ್ಯಾಂಕಿನ ಅಸ್ತಿತ್ವವನ್ನು ನಾಶ ಮಾಡುವಂತಹ ಹುನ್ನಾರವು ಇದು ಆಗಿದೆ. ಬಂಟ ಸಮಾಜಕ್ಕೆ ಸೇರಿದಂತಹ ನಮ್ಮ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ರವರು ಈ ಮಿಲನ ಪ್ರಕ್ರಿಯೆ ವಿರುದ್ಧವಾಗಿ ಧ್ವನಿ ಎತ್ತದೆ ಮೌನ ವಹಿಸಿದ್ದು ಇದರ ಹಿಂದಿನ ಮರ್ಮ ಏನಂತ ಪ್ರಶ್ನೆಯು ನಮಗೆ ಕಾಡ್ತಾ ಇದೆ. ಗುಜರಾತ್ ಮೂಲದ ಪ್ರಧಾನ ನರೇಂದ್ರ ಮೋದಿಗೆ ಇವರು ನಮ್ಮ ಜಿಲ್ಲೆಯನ್ನು ಒತ್ತಿಟ್ಟಿದ್ದಾರೆ ಎಂಬ ಪ್ರಶ್ನೆ ಕೂಡ ನಮಗೆ ಕಾಡ್ತಾ ಇದೆ. ವಿಜಯ ಬ್ಯಾಂಕ್ ಅನ್ನು ಗುಜರಾತ್ ಮೂಲದ ಈ ಬ್ಯಾಂಕಿಗೆ ಮಿಲನ ಮಾಡುವುದರ ಮೂಲಕ ಈ ದೇಶದ ಭೂಪಟದಲ್ಲಿ ಆರ್ಥಿಕ ವ್ಯವಸ್ಥೆಗೆ ದಕ್ಷಿಣ ಕನ್ನಡ ಜಿಲ್ಲೆ ವಿಜಯ ಬ್ಯಾಂಕ್ ನೀಡಿದ ಕೊಡುಗೆಯನ್ನು ಅಳಿಸಿ ಹಾಕುವ ಹುನ್ನಾರ ಕೂಡ ಇದು ಆಗಿದೆ. ಅಂದು ಬೆಳಿಗ್ಗೆ 6ರಿಂದ ಸಂಜೆ 4ರವರೆಗೆ ಬಂದ್ ನಡೆಸಲಾಗುವುದು. ಈ ಬಂದ್ ಅನ್ನು ಯಶಸ್ವಿಗೊಳಿಸುವಂತೆ ಬಸ್ ಮಾಲಕರು, ಹೋಟೆಲ್ ಉದ್ಯಮಿಗಳು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರ ಜೊತೆ ಮಾತನಾಡಲಾಗಿದೆ ಎಂದು ತಿಳಿಸಿದರು. ಬರುವ ಬುಧವಾರ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ ಸುಮಾರು 4 ಗಂಟೆವರೆಗೆ ಮಂಗಳೂರು ಬಂದ್ ಅನ್ನು ನಾವು ಕರೀತಿದ್ದೇವೆ. ಬಹುಶಃ ಈ ಬಂದಿಗೆ ಈಗಾಗಲೇ ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಸ್ಥೆ, ಎಲ್ಲಾ ಶಾಲಾ ಕಾಲೇಜುಗಳು, ಬಸ್ ಮಾಲಕರ ಸಂಘ, ಸಿಟಿ ಬಸ್ ಮಾಲಕರ ಸಂಘ, ಎಲ್ಲಾ ಹೋಟೆಲ್ ಉದ್ಯಮಿಗಳ ಸಂಘ, ಎಲ್ಲಾ ಖಾಸಗಿ ಉದ್ಯೋಗವನ್ನು ಮಾಡುವಂತ ಮಾಲಕರು ಎಲ್ಲರನ್ನು ಕೂಡ ನಾವು ಈಗಾಗಲೇ ಸಂಪರ್ಕಿಸಿದ್ದೇವೆ. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ಎಸಿ ವಿನಯರಾಜ್, ಸುಹೇಲ್ ಕಂದಕ್, ಸಂತೋಷ್ ಶೆಟ್ಟಿ, ಜಯಕುಮಾರ್ ಶೆಟ್ಟಿ, ನೀರಜ್ ಪಾಲ್, ಸಿಎಂ ಮುಸ್ತಾಫಾ, ನಜೀರ್ ಬಜಾಲ್ ಮತ್ತಿತರರು ಉಪಸ್ಥಿತರಿದ್ದರು.